ಸ್ಟೂಡೆಂಟ್ಸ್ ಇದು 2016 ಅಲ್ಲಿ ಅಡ್ವಾನ್ಸ್ಡ್ ಅಕೌಂಟಿಂಗ್ ಬಿಕಮ್ ಫಿಫ್ತ್ ಸೆಮಿಸ್ಟರ್ ಅಕೌಂಟ್ಸ್ ಫಾರ್ ಲೈಫ್ ಇನ್ಶೂರೆನ್ಸ್ ಕಂಪನಿಗೆ ಒಂದು 14 ಮಾರ್ಕ್ಸ್ ಕ್ವಶನ್ ಇದೆ ನೋಡೋಣ ದಿ ಫಾಲೋಯಿಂಗ್ ಆರ್ ದಿ ಬ್ಯಾಲೆನ್ಸಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಬುಕ್ಸ್ ಆಫ್ ಜಯಾ ಲೈಫ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಆಸ್ ಆನ್ 31st March 2014 ನೋಡಿ ನಾವು ರೆವಿನ್ಯೂ ಅಕೌಂಟ್ ಆಗ್ಲಿ ಬ್ಯಾಲೆನ್ಸ್ ಶೀಟ್ ಆಗ್ಲಿ ನಾವು ಮಾಡ್ತಾ ಇರೋದು ಯಾವ ಡೇಟ್ ಅಲ್ಲಿ 31st March 2014 ಅಲ್ಲಿ ಅದು ಎಂಡ್ ಆಫ್ ದಿ ಇಯರ್ ಓಕೆನಾ ಈಗ ಫಸ್ಟ್ ಯಾವ ಯಾವುದು ಎಲ್ಲೆಲ್ಲಿ ಯಾವ ಯಾವ ಶೆಡ್ಯೂಲ್ ಗೆ ಬರುತ್ತೆ ಅನ್ನೋದನ್ನ ಫಸ್ಟ್ ಮಾರ್ಕ್ ಮಾಡ್ಕೋಣ ಲೈಫ್ ಅಶ್ಯೂರೆನ್ಸ್ ಫಂಡ್ ಎಲ್ಲಿ ಬರುತ್ತೆ ಶೆಡ್ಯೂಲ್ ನಂಬರ್ 6 ಅಲ್ಲಿ ಬರುತ್ತೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಪ್ರೀಮಿಯಂ ಎಲ್ಲಿ ಬರುತ್ತೆ ಶೆಡ್ಯೂಲ್ ನಂಬರ್ 1 ಅಲ್ಲಿ ಬರುತ್ತೆ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ 3 ಶೆಡ್ಯೂಲ್ ನಂಬರ್ 3 ನಲ್ಲಿ ಕನ್ಸಿಡರೇಷನ್ ಫಾರ್ ಆನ್ಯುಟೀಸ್ ಗ್ರಾಂಟೆಡ್ ಅದು ಡೈರೆಕ್ಟ್ ಆಗಿ ಅದರ್ ಇನ್ಕಮ್ ಅಲ್ಲಿ ಬರುತ್ತೆ ಸೊ ಅದಕ್ಕೋಸ್ಕರ ಕನ್ಸಿಡರೇಷನ್ ಫಾರ್ ಆನ್ಯುಟೀಸ್ ಗ್ರಾಂಟೆಡ್ ಅನ್ನೋದನ್ನ ಇಲ್ಲಿ ಬರೆದು ಬಿಡೋಣ ಸೊ ದಟ್ ಕನ್ಸಿಡರೇಷನ್ ಫಾರ್ ಆನ್ಯುಟೀಸ್ ಎಷ್ಟು ಅಮೌಂಟ್ ಎಷ್ಟು 10,620 ರುಪೀಸ್ ಓಕೆನಾ ನೆಕ್ಸ್ಟ್ ಡಿವಿಡೆಂಡ್ಸ್ ಪೇಯ್ಡ್ ಅಂತ ಇದೆ ಅದನ್ನ ಅಪ್ರೋಪ್ರಿಯೇಷನ್ ಅಲ್ಲಿ ಹಾಕೊಳ್ತೀವಿ ಡಿವಿಡೆಂಡ್ಸ್ ಪೇಯ್ಡ್ ಇಲ್ಲಿ ಅಪ್ರೋಪ್ರಿಯೇಷನ್ ಅಲ್ಲಿ 20,000 ರುಪೀಸ್ ನ ಮೈನಸ್ ಮಾಡಬೇಕಾಗುತ್ತೆ ಕರೆಕ್ಟ್ ನೆಕ್ಸ್ಟ್ ಫೈನ್ಸ್ ಅಂತ ಇದೆ ಅದು ಅದರ್ ಇನ್ಕಮ್ ಅಲ್ಲಿ ಬರೋದ್ರಿಂದ ಫೈನ್ಸ್ ಎಷ್ಟು ಅಮೌಂಟ್ 92 ರುಪೀಸ್ ಬರುತ್ತೆ ನೆಕ್ಸ್ಟ್ ಆನ್ಯುಟೀಸ್ ಅಂತ ಇದೆ ಅದು ಬೆನಿಫಿಟ್ಸ್ ಪೇಯ್ಡ್ 4 ಅಲ್ಲಿ ಹಾಕೊಳ್ಳಿ ಓಕೆನಾ ನನ್ನ ಯಾವ್ದೇ ಯಾವ್ದು ಶೆಡ್ಯೂಲ್ ನಂಬರ್ ಬರ್ಕೊಳ್ಳಿ ಅಂತ ಹೇಳ್ತಿದ್ರೆ ಬರ್ಕೊಳ್ಳಿ ಡೈರೆಕ್ಟ್ ಆಗಿ ರೆವಿನ್ಯೂ ಅಕೌಂಟ್ ಅಲ್ಲಿ ಹಾಕೊಳ್ಳೋದ್ರ ಡೈರೆಕ್ಟ್ ಆಗಿ ಹಾಕೊಂಡ್ಬಿಡೋಣ ಓಕೆನಾ ಕ್ಲೇಮ್ಸ್ ಬೈ ಡೆತ್ ಬೆನಿಫಿಟ್ಸ್ ಪೇಯ್ಡ್ ಕ್ಲೇಮ್ಸ್ ಬೈ ಮೆಚ್ಯೂರಿಟಿ ಬೆನಿಫಿಟ್ಸ್ ಪೇಯ್ಡ್ ಅದು 4 ಅಲ್ಲಿ ಕಮಿಷನ್ ಎಲ್ಲಿ ಬರುತ್ತೆ ಶೆಡ್ಯೂಲ್ ನಂಬರ್ 2 ನಲ್ಲಿ ಇಂಟ್ರೆಸ್ಟ್ ಡಿವಿಡೆಂಡ್ ರೆಂಟ್ ಅಂತ ಇದೆ ಸಿ ಇಂಟ್ರೆಸ್ಟ್ ಡಿವಿಡೆಂಡ್ ಮೈನಸ್ ಟ್ಯಾಕ್ಸ್ ಅಂತ ಇದೆ ಅದ್ರ ಕೆಳಗಡೆ ಇನ್ಕಮ್ ಟ್ಯಾಕ್ಸ್ ಆನ್ ಇಂಟ್ರೆಸ್ಟ್ ಅಂತ ಇದೆ ಸೊ 55,000 ಅಲ್ಲಿ 55,461 ಅಲ್ಲಿ 3,060 ರುಪೀಸ್ ಮೈನಸ್ ಮಾಡಿ ಇಲ್ಲಿ ಬರಲಿಲ್ಲ 55,461 ಮೈನಸ್ 3,060 ರುಪೀಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 52,401 ರುಪೀಸ್ ಬರ್ತಾ ಇದೆ ನೆಕ್ಸ್ಟ್ ಸರೆಂಡರ್ಸ್ ಶೆಡ್ಯೂಲ್ ನಂಬರ್ 4 ಬೆನಿಫಿಟ್ಸ್ ಪೇಯ್ಡ್ ಅಲ್ಲಿ ಬರುತ್ತೆ ಬೋನಸ್ ಪೇಯ್ಡ್ ಇನ್ ಕ್ಯಾಶ್ ಅದು ಕೂಡ ಬೆನಿಫಿಟ್ಸ್ ಪೇಯ್ಡ್ ಅಲ್ಲೇ 4 ಅಲ್ಲೇ ಬರುತ್ತೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅದನ್ನ ಪ್ರಾವಿಷನ್ಸ್ ಅಲ್ಲಿ ಹಾಕೋಣ 14 ಅಂತ ಹಾಕೊಂಡ್ರ ನೆಕ್ಸ್ಟ್ ಕ್ಲೇಮ್ಸ್ ಅಡ್ಮಿಟೆಡ್ ಬಟ್ ನಾಟ್ ಪೇಯ್ಡ್ ಅಂತ ಇದೆ 80,034 ರುಪೀಸ್ ನ ಅದನ್ನ ಕರೆಂಟ್ ಲಯಬಿಲಿಟಿ ಶೆಡ್ಯೂಲ್ ನಂಬರ್ 13 ಅಲ್ಲಿ ಹಾಕೊಳ್ಳಿ ಕರೆಂಟ್ ಲಯಬಿಲಿಟಿ ಶೆಡ್ಯೂಲ್ ನಂಬರ್ 13 ಅಲ್ಲಿ ಹಾಕೊಳ್ಳಿ ಔಟ್ ಸ್ಟ್ಯಾಂಡಿಂಗ್ ಪ್ರೀಮಿಯಂ ಅದನ್ನ ಶೆಡ್ಯೂಲ್ ನಂಬರ್ 12 ಶೆಡ್ಯೂಲ್ ನಂಬರ್ 12 ಅಲ್ಲಿ ಹಾಕೊಳ್ಳಿ ಓಕೆನಾ ಸ್ಟ್ಯಾಂಪ್ಸ್ ಆನ್ ಡ್ಯೂಟಿ ಅಂತ ಸ್ಟ್ಯಾಂಪ್ಸ್ ಆನ್ ಹ್ಯಾಂಡ್ ಅಂತ ಇದೆ ಅದನ್ನು ಕರೆಂಟ್ ಅಸೆಟ್ಸ್ ಶೆಡ್ಯೂಲ್ ನಂಬರ್ 12 ಅಲ್ಲಿ ಹಾಕೊಳ್ಳಿ ಬರ್ಕೊಂಡ್ರ ಆನ್ಯುಟೀಸ್ ಡ್ಯೂ ಬಟ್ ನಾಟ್ ಪೇಯ್ಡ್ ಅಂತ ಇದೆ ಅದನ್ನು ಕೂಡ ಶೆಡ್ಯೂಲ್ ನಂಬರ್ 13 ಅಲ್ಲಿ ಕರೆಂಟ್ ಲಯಬಿಲಿಟೀಸ್ ನಲ್ಲಿ ಹಾಕೊಳ್ಳಿ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಇದೆ ಶೆಡ್ಯೂಲ್ ನಂಬರ್ 8 ಇನ್ವೆಸ್ಟ್ಮೆಂಟ್ಸ್ ಹಾಕೊಳ್ಳಿ ಮಾರ್ಟ್ಗೇಜಸ್ ಆನ್ ಲೋನ್ ಸೇಮ್ ಇನ್ವೆಸ್ಟ್ಮೆಂಟ್ಸ್ ಅಲ್ಲೇ ಹಾಕೊಳ್ಳಿ ಸಾರಿ ಲೋನ್ಸ್ ಅಲ್ಲಿ ಹಾಕೊಳ್ಳಿ ಶೆಡ್ಯೂಲ್ ನಂಬರ್ 9 ಓಕೆನಾ ಫ್ರೀ ಹೋಲ್ಡ್ ಪ್ರಿಮೈಸಸ್ ಶೆಡ್ಯೂಲ್ ನಂಬರ್ 10 ಹೌಸ್ ಪ್ರಾಪರ್ಟಿ ಶೆಡ್ಯೂಲ್ ನಂಬರ್ 10 ಶೇರ್ ಕ್ಯಾಪಿಟಲ್ ಶೆಡ್ಯೂಲ್ ನಂಬರ್ 1 4,50,000 ರುಪೀಸ್ ಸಾರಿ ಶೆಡ್ಯೂಲ್ ನಂಬರ್ 5 ಫರ್ನಿಚರ್ ಫಿಕ್ಸ್ಡ್ ಅಸೆಟ್ ಶೆಡ್ಯೂಲ್ ನಂಬರ್ 10 ಲೋನ್ಸ್ ಆನ್ ಕಂಪನಿ ಪಾಲಿಸೀಸ್ ಶೆಡ್ಯೂಲ್ ನಂಬರ್ 9 ಓಕೆನಾ ಪ್ರಿಪೇರ್ ರೆವಿನ್ಯೂ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಆಫ್ಟರ್ ಟೇಕಿಂಗ್ ಇಂಟು ಕನ್ಸಿಡರೇಷನ್ ದ ಫಾಲೋಯಿಂಗ್ ಕ್ಲೇಮ್ಸ್ ಇಂಟಿಮೇಟೆಡ್ ಫರ್ದರ್ ಅಂತ ಇದೆ ಹೌದಾ ಫಸ್ಟ್ ಇದನ್ನ ಶೆಡ್ಯೂಲ್ ನಂಬರ್ 4 ಗೆ ಆಡ್ ಮಾಡಿ ಹಾಗೆ ಶೆಡ್ಯೂಲ್ ನಂಬರ್ 13 ಅಲ್ಲೂ ತಗೊಳ್ಳಿ ಶೆಡ್ಯೂಲ್ ನಂಬರ್ 13 ಅಲ್ಲಿ ಅಂದ್ರೆ ಕ್ಲೇಮ್ಸ್ ನ ತಗೊಳ್ಳಿ ಅಂತ ಹೇಳಿ ಇಂಟಿಮೇಟ್ ಮಾಡಿದೀವಿ ಇನ್ಫಾರ್ಮ್ ಮಾಡಿದೀವಿ ಅವರಿನ್ನ ಬಂದು ತಗೊಂಡಿಲ್ಲ ಅದು ಈ ವರ್ಷದ ಎಕ್ಸ್ಪೆನ್ಸಸ್ ಹಾಗೇನೆ ಲಯಬಿಲಿಟಿ ಕೂಡ ಕ್ಲೇಮ್ಸ್ ಕವರ್ಡ್ ಅಂಡರ್ ರೀಇನ್ಶೂರೆನ್ಸ್ ಅಂತ ಇದೆ
ಈ ಕ್ಲೇಮ್ಸ್ ಕವರ್ಡ್ ಅಂಡರ್ ರೀಇನ್ಶೂರೆನ್ಸ್ ನ ಶೆಡ್ಯೂಲ್ ನಂಬರ್ ಫೋರ್ ಅಲ್ಲಿ ಮೈನಸ್ ಮಾಡ್ಕೊಳ್ಳಿ, ಶೆಡ್ಯೂಲ್ ನಂಬರ್ ಫೋರ್ ಅಲ್ಲಿ ಮೈನಸ್ ಮಾಡ್ಕೊಳ್ಳಿ. ಹಾಗೆ ಶೆಡ್ಯೂಲ್ ನಂಬರ್ 12 ಅಲ್ಲಿ ಯಾವುದೋ ಕರೆಂಟ್ ಅಸೆಟ್ಸ್ ಅಲ್ಲೂ ಕೂಡ ನೀವು ತಗೊಳ್ಳಿ. ಅರ್ಥ ಆಗ್ತಿದ್ಯಾ? ಕವರ್ಡ್ ಅಂಡರ್ ರೀಇನ್ಶೂರೆನ್ಸ್ ಅಂದ್ರೆ ಏನು? ನಮಗೆ ಬೆನಿಫಿಟ್ ಅದು ಬರುವಂತದ್ದು, ಹೌದಾ? ಅದಕ್ಕೆ ಲಯಬಿಲಿಟಿ ಇಲ್ಲಿ ಕಡಿಮೆ ಮಾಡಿ, ಐ ಮೀನ್ ಬೆನಿಫಿಟ್ಸ್ ಎಕ್ಸ್ಪೆನ್ಸಸ್ ಅಲ್ಲಿ ಕಡಿಮೆ ಮಾಡಿ ಅಸೆಟ್ಸ್ ಅಲ್ಲಿ ಹಾಕ್ಬೋದು. ಓಕೆನಾ? ಈಗ ಎಲ್ಲ ಶೆಡ್ಯೂಲ್ಸ್ ಹೇಳಿದಿನಲ್ವಾ, ಈಗ ನಿಮ್ಗೆ ಎಲ್ಲ ಗೊತ್ತಿದೆ, ಕರೆಕ್ಟಾ? ನಾನು ವರ್ಕಿಂಗ್ ನೋಟ್ ನ ಮಾಡಬೇಕಾದ್ರೆ ನೀವೇ ಯಾವ್ದಾವ್ದು ಎಲ್ಲೆಲ್ಲಿದೆ ಅಂತ ಹೇಳಬೇಕಾಗುತ್ತೆ. ಕ್ಲಿಯರಾ? ಈಗ ಫಸ್ಟ್ ನೋಟ್ ನೋಡೋಣ. ಶೆಡ್ಯೂಲ್ ನಂಬರ್ 1 ಏನದು? ಪ್ರೀಮಿಯಂ ಅರ್ನ್, ಹೌದಾ? ಎಷ್ಟಿದೆ ಪ್ರೀಮಿಯಂ ಅಂತ ಅಮೌಂಟ್? 210,572. ಇದು ಬಿಟ್ರೆ ಬೇರೆ ಏನು ಅಡ್ಜಸ್ಟ್ಮೆಂಟ್ ಇದಕ್ಕೆ ಇಲ್ಲ, ಕರೆಕ್ಟಾ? ಕರೆಕ್ಟ್. ಶೆಡ್ಯೂಲ್ ನಂಬರ್ 2, ಶೆಡ್ಯೂಲ್ ನಂಬರ್ 2 ಕಮಿಷನ್, 26,451. ಇದಕ್ಕೂ ಏನು ಅಡ್ಜಸ್ಟ್ಮೆಂಟ್ ಇಲ್ಲ, 26,451, ಕರೆಕ್ಟ್ ಏನಮ್ಮ? ಶೆಡ್ಯೂಲ್ ನಂಬರ್ 3, ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್, ಅದರಲ್ಲಿ ಇರೋದು ಒಂದೇ ಒಂದು ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್. ಎಷ್ಟು? 19,890, ಕರೆಕ್ಟಾ? ಇದಕ್ಕೂ ಏನು ಅಡ್ಜಸ್ಟ್ಮೆಂಟ್ ಇಲ್ಲದೆ ಇರೋದ್ರಿಂದ ನಾನು ಡೈರೆಕ್ಟ್ ಆಗಿ ಬರೀತಾ ಇದ್ದೀನಿ, ಕರೆಕ್ಟಾ? ಈಗ ಶೆಡ್ಯೂಲ್ ನಂಬರ್ 4 ಇದೆ ಅಲ್ವಾ, ಜಾಸ್ತಿ ಅಡ್ಜಸ್ಟ್ಮೆಂಟ್ ಇರೋದು. ಸೊ ಇದನ್ನ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿ. ಬೆನಿಫಿಟ್ಸ್ ಪೇಯ್ಡ್, ಇದರಲ್ಲಿ ಫಸ್ಟ್ ಪಾಯಿಂಟ್ ಆನ್ಯುಟೀಸ್ ಅಂತ ಇದೆ. ಎಷ್ಟಿದೆ? 29,420. ಕ್ಲೇಮ್ಸ್ ಬೈ ಡೆತ್, ಕ್ಲೇಮ್ಸ್ ಬೈ ಡೆತ್ 79,980. ಕ್ಲೇಮ್ಸ್ ಡೆತ್, ಒಂದ್ ನಿಮಿಷ ಅಮ್ಮ. ಕ್ಲೇಮ್ಸ್ ಬೈ ಡೆತ್ ಎಷ್ಟಮ್ಮ? 79,980. ಕ್ಲೇಮ್ಸ್ ಬೈ ಮೆಚೂರಿಟಿ ಎಷ್ಟಮ್ಮ ಇದೆ? 36,420. ನೆಕ್ಸ್ಟ್ ಏನಿದೆಯಮ್ಮ? ಸರೆಂಡರ್ಸ್. ಸರೆಂಡರ್ಸ್ ಎಷ್ಟಿದ್ಯಮ್ಮ? 21,860. ಆಮೇಲೆ ಬೋನಸ್ ಪೇಡ್ ಇನ್ ಕ್ಯಾಶ್, ಬೋನಸ್ ಇನ್ ಕ್ಯಾಶ್ 9,450. ನೆಕ್ಸ್ಟ್ ಕ್ಲೇಮ್ಸ್ ಇಂಟಿಮೇಟೆಡ್ ಫರ್ದರ್, ಕ್ಲೇಮ್ಸ್ ಇಂಟಿಮೇಟೆಡ್ ಎಷ್ಟು? 5,000. ಆಮೇಲೆ ಕ್ಲೇಮ್ಸ್ ಕವರ್ಡ್ ಅಂಡರ್ ರೀಇನ್ಶೂರೆನ್ಸ್ ಮೈನಸ್ 25. ಮೈನಸ್ ಮಾಡಬೇಕು ಅದನ್ನ, ಆಮೇಲೆ ಮಾಡೋಣ. ಇನ್ನೇನು ಇಲ್ವಾ? ಇಲ್ಲ ಸರ್. ಹಾಗಾದ್ರೆ ಫಸ್ಟ್ ಇಷ್ಟನ್ನ ಟೋಟಲ್ ಮಾಡೋಣ, ಓಕೆನಾ? ಆಮೇಲೆ ಕ್ಲೇಮ್ಸ್ ಕವರ್ಡ್ ಅಂಡರ್ ರೀಇನ್ಶೂರೆನ್ಸ್ ನ ಮೈನಸ್ ಮಾಡೋಣ, ಓಕೆನಾ? ಈಗ 11, 21, 23, 24, 6, 14, 15, 17, 18, 19, 20, 21, 22, 23, 24, 25, 26, 27, 28, 32 ಅಮ್ಮ 182,130 ಬರ್ತಾ ಇದೆ, ಕರೆಕ್ಟ್ ಆಗಿದೆ. ಇದರಲ್ಲಿ ಕ್ಲೇಮ್ಸ್ ಕವರ್ಡ್ ಎಷ್ಟಪ್ಪ ಇದೆ? ಕ್ಲೇಮ್ಸ್ ಕವರ್ಡ್ 25,000. ನೀವು ಇದನ್ನ ಮೈನಸ್ ಮಾಡಿದ್ಮೇಲೆ ಹೇಳ್ತೇನಮ್ಮ, 7, 7 ಅಲ್ಲಿ 2 ಅಂದ್ರೆ 5, 1 ಅಲ್ಲಿಗೆ 1,57,130 ಆಯ್ತು, ಕರೆಕ್ಟಾ? ಈಗ ನಾನು ಬುದ್ಧಿವಂತರಾದ್ರೆ ಏನ್ ಮಾಡ್ತಾರೆ ಗೊತ್ತಾ? ಶೆಡ್ಯೂಲ್ ನಂಬರ್ 1, 2, 3, 4 ಮಾಡಿದ್ಮೇಲೆ ಫಸ್ಟ್ ರೆವಿನ್ಯೂ ಅಕೌಂಟ್ ಮಾಡ್ಬಿಡ್ತಾರೆ, ಓಕೆನಾ? ಫಸ್ಟ್ ರೆವಿನ್ಯೂ ಅಕೌಂಟ್ ಫಿಕ್ಸ್ ಮಾಡೋಣ. ಸೊ ಫಿಕ್ಸ್ ಮಾಡಿದ್ರೆ ನಮ್ಗೆ ಎಷ್ಟಿದೆ? 210,572, ಕರೆಕ್ಟಾ? ಇದನ್ನ ಟೋಟಲ್ ಮಾಡೋಣ. 5, 11, 18, 1, 11, 16, 1, 3, 7, 2 273,685. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 2, 26,451, ಕರೆಕ್ಟ್ ಏನಮ್ಮ? ಇದು 19,890, ಇದು 1,57,130, ಕರೆಕ್ಟ್ ಏನಮ್ಮ? ಏನು ಪ್ರಾವಿಷನ್ಸ್ ಇಲ್ಲ, ಕರೆಕ್ಟಾ? ಹನ್ನೆರಡು, 17, 1, 10, 14, 1, 10, 17, 23, 1, 2, 7, 8, 10, 1, 2.
2,03,471 ए माइनस बी मारे नमगे सोने 70,214 माइनस बर 50,214 बैलेंस ट्रांसफर टू बैलेंस शीट टेबल नंबर टू बरते शेड्यूल नंबर फाइव शेयर कैपिटल 4,50,000 बरदी बैलेंस शीट अल्ली करेक्टा शेड्यूल नंबर सिक्स रिसर्व्स एंड सरप्लस लाइफ अश्योरेंस फंड 20,776 बोरोइंग्स टोटल ना करेक्ट सो 19,70,776 इन्वेस्टमेंट गवर्नमेंट सिक्योरिटीज शेड्यूल नंबर 13 करंट लायबिलिटीज क्लेम्स एडमिटेड बट नॉट पेड 80,034 क्लेम्स इंटिमेटेड 5,000 इंटिमेटेड क्लेम्स कवर्ड अंडर इंश्योरेंस ओके टोटल मनी प्रिलिमिनरी एक्सपेंसेस
13 ಅಲ್ಲಿ ಸರ್ 13 ಅಲ್ಲಿ ಬಿಟ್ಟಿದೀವಿ ಸರ್ ಏನಪ್ಪ ಅದು ಆನಿಟ್ ಇಸ್ ಡ್ಯೂ ಎಲ್ಲಿದೆ 13 ಅಲ್ಲಿ ಇದೆಯಾ ಹಾ ಆನಿಟ್ ಇಸ್ ಡ್ಯೂ ಎಸ್ ಇದೆ 22 380 107,000 1,07,414 ಇದನ್ನ ಆಡ್ ಮಾಡಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡ್ಬಿಡಿ ಓಕೆನಾ ಪ್ರಾವಿಷನ್ಸ್ ಆದ್ರೆ ಮಾತ್ರ ಮೈನಸ್ ಮಾಡಿ ಬೇರೆ ಆದ್ರೆ ಮಾಡ್ಬಿಡಿ ಓಕೆನಾ ಈಗ ಪ್ರಾವಿಷನ್ಸ್ ಅಂದ್ರೆ ಯಾವುದು ನಮ್ಮ ಪ್ರಾವಿಷನ್ಸ್ ಅಂದ್ರೆ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತ ಬರುತ್ತೆ ನಾವು ಡೆಟಾರ್ಸ್ ಅಲ್ಲಿ ಕರೆಂಟ್ ಅಸೆಟ್ ಅಲ್ಲಿ ಮೈನಸ್ ಮಾಡೋ ಬದಲು ಇಲ್ಲ ಹಾಕ್ತೀವಿ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತ ಬರುತ್ತೆ ಅದು ಲಯಬಿಲಿಟೀಸ್ ಬಡ ಇಲ್ಲ ಹಾಕ್ತೀವಿ ಅರ್ಥ ಆಗ್ತಿದ್ಯಾ ಇಲ್ಲಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ನ ಇಲ್ಲ ಹಾಕಿ ಓಕೆನಾ ಇಲ್ಲ ಅಂದ್ರೆ ನಿಮಗೆ ಪ್ರಾವಿಷನ್ಸ್ ಅಂಡರ್ ಕೆಲಸಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ನೀವೇನ್ ಮಾಡ್ತೀರಾ ಗೊತ್ತಾ ಈ ಪ್ರಾವಿಷನ್ಸ್ ನ ಅಳಿಸ್ಬಿಡಿ ಈ ಪ್ರಾವಿಷನ್ಸ್ ಬೇಡಲೇ ಬೇಡ ಓಕೆನಾ 14 ಅನ್ನ ನಿಲ್ ಅಂತ ಹಾಕಿ ಓಕೆನಾ ಇಲ್ಲಿ ಡೈರೆಕ್ಟ್ ಆಗಿ ಬರೀವಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 200 ಕ್ಲಿಯರಾ ಕ್ಲಿಯರಾ ಈಗ ಚೆಕ್ ಮಾಡಿ ಟೋಟಲ್ ಹೇಳಿ 19,70,776 ಖಂಡಿತ ಬರುತ್ತೆ ಕಾರಣ ಏನಂದ್ರೆ ಇಲ್ಲಿ 4 ಇದೆಲ್ಲ ಮೈನಸ್ ಇಲ್ಲಿ ಹೋದ್ರೆ 6 ನೆಕ್ಸ್ ಬರ್ತಕ್ಕಂತದ್ದು ಚೆಕ್ ಮಾಡಿ ನಾನು ನನ್ನ ಮುಖ ನೋಡಿ ಏನಮ್ಮ ಯು ಕಾಂಟ್ ಎಬಲ್ ಟು ಸೀ ಏನಮ್ಮ ಓಕೆ ಇಟ್ಸ್ ಓಕೆ ಟ್ಯಾಲಿ ಮಾಡಿ ನೋಡಿ ಗೈಸ್ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ 90 ರೂಪೀಸ್ ಡಿಫರೆನ್ಸ್ ಬರ್ತಾ ಇದೆ ಅಮ್ಮ ಡೆಬಿಟ್ ಅಲ್ಲಿ ಜಾಸ್ತಿ ಇದೆ ಕ್ರೆಡಿಟ್ ಅಲ್ಲಿ ಜಾಸ್ತಿ ಇದೆ ಕ್ರೆಡಿಟ್ ಅಲ್ಲಿ ಜಾಸ್ತಿ ಇದೆ ಹೌದಾ ಕ್ರೆಡಿಟ್ ಅಲ್ಲಿ ಜಾಸ್ತಿ ಇದೆ ಓಕೆನಾ ನೀವು ಡಿಫರೆನ್ಸ್ ಇನ್ ಟ್ರಯಲ್ ಬ್ಯಾಲೆನ್ಸ್ ಡಿಫರೆನ್ಸ್ ಇನ್ ಟ್ರಯಲ್ ಬ್ಯಾಲೆನ್ಸ್ ಅಂತ ಹೇಳಿ 90 ರೂಪೀಸ್ ಹಾಕ್ಕೊಳ್ಳಿ ಆವಾಗ 90 ರೂಪೀಸ್ ಇಲ್ಲ ಅಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಕ್ರೆಡಿಟ್ ಅಲ್ಲಿ ಕಡಿಮೆ ಇದೆಯಲ್ಲ ಕ್ರೆಡಿಟ್ ಅಲ್ಲಿ ಜಾಸ್ತಿ ಇದೆಯಾ ಕ್ರೆಡಿಟ್ ಅಲ್ಲಿ ಜಾಸ್ತಿ ಇದ್ರೆ ಅವಾಗ ಇಲ್ಲ ಡಿಫ್ರೆನ್ಸ್ ಇನ್ ಟ್ರಯಲ್ ಬ್ಯಾಲೆನ್ಸ್ ಓಕೆನಾ 90 ರುಪೀಸ್ ಇಲ್ಲ ಹಾಕೊಳ್ಳಿ ಆಗ ಎಷ್ಟ್ ಬರುತ್ತೆ ನೈಂಟಿ ರುಪೀಸ್ ಇಲ್ಲ ಕರೆಕ್ಟ್ ಆಗಿ ಬರುತ್ತಾ ಅದಕ್ಕೆ ಹೇಳಿದ್ದು ಕರೆಕ್ಟ್ ಆಗಿ ಹೇಳಿ ಅಂತ ಆಗ ಟೋಟಲ್ ಎಷ್ಟಾಗುತ್ತಮ್ಮ 776 ಆಗುತ್ತೆ ಕರೆಕ್ಟಾ ಬರ್ಬೋದು ಕ್ಲಿಯರಾ ಫಸ್ಟ್ ನಿಮ್ಗೆ ಟ್ಯಾಲಿ ಆಗ್ಲೇಬೇಕು 100% ಟ್ಯಾಲಿ ಆಗ್ಬೇಕು ಆಗಿಲ್ಲ ಅಂತ ಹೇಳಿದ್ರೆ ಅವ್ನು ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿರೋಲ್ಲ ಆಗ ಯಾವ್ದಾದ್ರು ಡೆಬಿಟ್ ಯಾವ್ದಾದ್ರು ಕ್ರೆಡಿಟ್ ಅಂತ ಹೇಳಿ ನಾನು ಬೇಕಾದ್ರೆ ಇನ್ನೊಂದು ಕ್ಲಾಸ್ ಅಲ್ಲಿ ಹೇಳ್ತೀನಿ ಓಕೆನಾ